ರಾಮ ಗಿಫ್ಟ್ ಬಂತು ಬಾರೋ. ಹೋಗಯ್ಯ ನೀನ್ ಮನೆ ಆಳ ಹೋಗ. ಪಾಪ ಆ ಗಂಡ ಹೆಂಡತಿ ಹೊಸ್ತಾ ಮದುವೆ ಮಾಡಿ ಕಿರಿಕಿಲ ಅಂತ ನಕ್ಕೊಂಡು ಸ್ವರ್ಗ ನೋಡಕ ಪೆಟ್ಟಿಗೆತ್ತರು. ಅದು ನೀನ್ ನಿಳಿಯೋದ್ರೊಳಗೆ ಮುತ್ಕ ಮುತ್ಕ ಆಗ್ಬಿಡೋಣ. ಗಾಚಾರ ತಪ್ಪಿ ನಾನು ಹತ್ತು ನಾನು ಮುತ್ಕಾಬಿಟ್ರೆ ನಮ್ ಡೌಗತಿ ಏನಯ್ಯ? ಬೇಡಪ್ಪ ಇದ್ರೆ ಸಹಸ ನಾನು ನಡ್ಕೊಂಡೇ ಮೆಟ್ಲು ತಗೋತೀನಿ. ಹೋಗೋಣ. ಎತ್ತಯ್ಯ ಕೈ, ಆಮೇಲೆ ಎಗರ್ಸ್ ಕತ್ತೆ ಹೊತ್ತಂಗ್ ಹೋದ್ಬಿಡ್ತೀನಿ. ಏನಯ್ಯ ಮಾಯಾ ಬಜಾರ್ ಅಯ್ಯೋ ಹೋಯ್ತಪ್ಪ ನನ್ ಸೊಂಟ. ಮನೇಲಿ ಬಡ್ಕೊಂಡು ಹೇಳ್ದೆ ಈ ಪ್ಯಾಂಟು ಕೋಟು ಏಣಿ ಅಂತ ಬೂಟ್ ಬೇಡ ಅಂತ ಹೇಳ್ದ ನನ್ ಮಾತು. ಈ ಆಫೀಸಿಗೆ ಬರ್ಬೇಕಾದ್ರೆ ಹೇಗೆ ಬರ್ಬೇಕು ರಾಜ? ಎತ್ತಯ್ಯ ಕೈ, ಆಮೇಲೆ ಅದೇ ನೋಡು ಮತ್ತೆ ರಾಜ ಅಂತ. ಸ್ವಲ್ಪ ಸುಮ್ಮನಿರೋ ರಾಮ. ಗುಡ್ ಮಾರ್ನಿಂಗ್. ಅಯ್ಯೋ ಅದೇನು ಅಂತವ್ರೆ? ಗುಡ್ ಮಾರ್ನಿಂಗ್ ಹೇಳು ರಾಮಣ್ಣ. ನನಗೆ ಇಂಗ್ಲೀಷ್ ಬರಲ್ಲ, ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ನಮಸ್ಕಾರ ಅಣ್ಣ, ಅಡ್ಬಿದ್ದೆ ಅಣ್ಣ. ಏನಯ್ಯ ಕೃಷ್ಣ ಇಷ್ಟೊಂದು ಜನ ಹೆಂಗಸ್ರು ಮಾಡ್ಕೊಂಬಿಟ್ಟಿದ್ಯಾ? ಏ ಕೆಲ್ಸಕ್ಕಯ್ಯ ಬಾಬಾ. ನಮಸ್ಕಾರ ಅಣ್ಣ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಅಕ್ಕ. ಗುಡ್ ಮಾರ್ನಿಂಗ್. ಅಕ್ಕ ನೋಡಿದ್ರೆ ಇನ್ನ ಉಂಡಿಲ್ಲ ಅಂತ ಕಾಣಿಸ್ತದೆ. ನಮಸ್ಕಾರ ಅಕ್ಕ. ಕರೆಕ್ಟ್ ಆಗಿ ಹೇಳ್ದ ನಿಮ್ ಹೆಂಗಸು ಚೆನ್ನಾಗವ್ರ? ಬಾಬಾ ಇದೇ ನಿನ್ ಆಫೀಸು, ಇಲ್ಲಿ ನೀನ್ ಕುತ್ಕೋಬೇಕಾದ ಕುರ್ಚಿ. ನಾನು ಇಲ್ಲಿ ಕೂತ್ಕೋಬೇಕಾ? ಹೌದು ರಾಮ. ಯೋ ನಿಂಗ್ ಮರ್ಯಾದೆ ಕೊಟ್ಟಷ್ಟು ಗಾಂಚಲಿ ಜಾಸ್ತಿ ಆಗ್ಬಿಡ್ತು ನೋಡು. ಅಲ್ಲೇ ಅವನ್ ಪಿ ಒನ್ ಕೆಲ್ಸ ಕೇಳಿದ್ರೆ ಯಜಮಾನನ್ ಸೀಟಲ್ಲೇ ಕುತ್ಕೋ ಅಂತಿಯಲ್ಲ ನೀನು. ಯಾಕೆ ಬೂಟ್ ಬಿಚ್ಕೊಂಡು ಹೊಡಿಲಿ ಅಂತಾನ? ಇದೆಲ್ಲ ಬೇಡ, ಅವನ್ ಪಿ ಒನ್ ಕೆಲ್ಸ ಕೊಡಿಸ್ಬಿಡೆ. ಸರ್ ಸರ್ ಎಮ್ಎ ಓದಿ ಪಿ ಒನ್ ಕೆಲ್ಸ ಸೇರ್ಕೊಂಡಿ ಸರ್. ದಯವಿಟ್ಟು ಬಡವ ನೊಟ್ಟೆ ಮೇಲೆ ಹೊಡಿಬೇಡಿ ಸರ್. ಎಮ್ಎ ಮೇಯಿಸ್ಕೊಂಡು ಪಿ ಒನ್ ಕೆಲ್ಸ ಮಾಡ್ತೀಯಾ? ನಾನು ನಿನ್ನಂಗೆ ಯೋ ನೋಡಕ್ ಬಾರಿ ಒಳ್ಳೆಯವನಿದ್ದಂಗ ಅವನೇ. ಇವನು ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ನಂಗೆ ಆ ಕೆಲಸ ಕೊಡಿಸ್ಬೇಡ. ಅದು ಬೇರೆ ಕೆಲಸ ಕೊಡ್ಸಯ್ಯ. ಹಾಗಲ್ಲ ರಾಮ. ಯೋ ಆದ್ರೆ ಕೊಡಿಸು, ಇಲ್ಲ ನಾನೇ ಹೊಡ್ಕೊಂತೀನಿ. ಹೋಗಯ್ಯ ರಾಮ. ರಾಮ ರಾಮ ನೀನ ನನ್ನ ಜೊತೆ ಕಬಡ್ಡಿ ಆಡ್ತಾವನೆ. ಅಯ್ಯೋ ಯಾಕ ಯಾವ್ದಾದ್ರು ಕೆಲಸ ಇದ್ರೆ ಕೊಡ್ಸಕ? ಅಲ್ಲೋಕಿ ಅವ್ರ ಯಾಕ ಯಾವ್ದಾದ್ರು ಕೆಲ್ಸ? ಯಜಮಾನ್ ಹತ್ರ ಕೇಳಿ. ಅವ್ರ ಯಜಮಾನ್ರು. ಅಣ ಅಣ ಅಡ್ಬಿದ್ದೆ ಅಣ ಅಣ. ಇಲ್ಲಿ ಯಾವ್ದಾದ್ರು ಒಂದ್ ಪಿ ಒನ್ ಕೆಲ್ಸ ಇದ್ರೆ ಕೊಡ್ಸಿ ಅಣ. ನೋಡಕ್ಕೆ ಸೂಟು ಬೂಟು ಹಾಕೊಂಡು ಪಾಠಾಗಿದ್ದೀರಾ? ಪಟ್ಟದಲ್ಲಿ ಹಿಂಗಿದ್ರೆ ಕೆಲಸ ಸಿಕ್ಕೋದು ಅಂತ ಆ ಲೋಪರ ಮಗ ಕೃಷ್ಣ ಹೇಳ್ದ. ಅದು ಇಲ್ಲೇ ಬಂದ್ಬಿಟ್ಟ. ನೀನೇನೆ ಒಳ್ಳೆ ಕಿರಾತ್ಕ ಇದ್ದಂಗೆ ಇಲ್ಲೋದು ಅಲ್ಲೇ ಬತ್ತೆ. ಹೋಗ ನನ್ ಮಾತು ಕೇಳು ರಾಮ. ನಿನ್ ಮಾತು ಕೇಳ್ಬೇಕಾ? ನಿನ್ ಮಾತು ಕೇಳಿದ್ರೆ ಕೆಲಸನ ಸಿಕ್ತಂಗೆ ವಲಸೆ ಹೋಗ್ಬೇಕಾಯ್ತೆ. ಹೋಗ ಅಣ್ಣ ಕೆಲ್ಸ. ಈಗ ಲಂಚ್ ಟೈಮ್. ಲಂಚನ? ನನ್ನ ಹತ್ರ ಇಲ್ಲ ಅಣ್ಣ. ಅಲ್ರಿ ಈಗ ಊಟ ಟೈಮು ಅಂತ. ಹಂಗಂದ್ರೆ ಊಟನ? ಏನ್ ಕೆಲಸ ಬೇಕಾದ್ರೆ ಮಾಡ್ತೀರಾ? ಅಣ್ಣ ನಿನ್ ಕಾಲಲ್ಲಿ ತೋರಿಸಿ ತಲೆ ಮನೆ ಕೊಂಡು ಮಾಡ್ತೀನಿ ಅಣ್ಣ. ಹಾಗಾದ್ರೆ ಆ ಬೊಂಬೆಗಳನ್ನೆಲ್ಲ ತಂದು ಒಳಗಡೆ ಇಡಿ. ಬೊಂಬೆ ಎತ್ತಿಕ್ಬೇಕಾ? ನೋಡ್ರೆ ಯಾವ ಕೆಲಸ ಸಿಕ್ಬಿಡ್ತು. ಹೋಗಯ್ಯ. ಎಲ್ಲೈತಣ್ಣ? ಹೊರಗಡೆ ಇದೆ ನೋಡಿ. ಏ ರಾಮ ಎಂತದ ಒಂದ್ ಕೆಲಸ ಸಿಕ್ಬಿಡ್ತಲ್ಲ. ಅಪ್ಪ ದೇವ್ರೆ ನಾರಾಯಣ ಭಗವಂತ ಹಿಡ್ಕೊಳ್ಳಿ ಅಣ್ಣ. ನಮ್ ಚುಲ್ಟು ಇದ್ದಂಗ ಅವನಿವನು. ತಿರುಪ್ತಿಗೆ ಹೋಗಿ ಬೋಡಿ ಹೊಡಿಸ್ಕೊಂಬಿಟ್ಟವನೆ. ಈ ಗೊಂಬೆಗೆ ಜೀವ ಇದ್ದಿದ್ರೆ ಯಾರು ಡೌ ಹೊಡ್ಕೊಂಡು ಕರ್ಕೊಂಡು ಹೊರಟು ಹೋಗ್ಬಿಟ್ಟಿರೋರು. ಹಿಡ್ಕೊಳ್ಳಿ ಅಣ್ಣ. ತಿಂದಿದ್ದು ಎಲ್ಲಾರ್ಗು ಹೋಯ್ತು. ಜೀವಂತ ಹೋಯ್ತಾ ಗೊಂಬೆ? ಅಯ್ಯೋ ಮನ್ಸಿ ಹೊಡ್ಬಾರೋ ಕೆರದಲ್ಲಿ ಹೊಡ್ಬಿಟ್ಟಾರು.